ತಿಂದ್ರೆ ಇವತ್ತೇ ಡೆಲಿವರಿ ಆಗ್ಬಿಡುತ್ತೆ. ಆನೆ ಕೂಗಿದ್ರೆ ರಾಜ ಬಂದ ಅಂತ, ನಾಯಿ ಎತ್ತರೆ ಯಮ ಬಂದ ಅಂತ, ಕತ್ತೆ ಕೂಗಿದ್ರೆ ನಮ್ ಮಂಜಿ ಬಂದ್ಲು ಅಂತ. ಭುಜದ ಮೇಲೆ ಇರ್ಬೇಕಾಗಿ ಚೆರ್ಗು ತಲೆ ಮೇಲೆ ಹೋಗ್ಬಿಟ್ಟಿದೆ. ಈಗ ನನ್ ತಲೆ ನೆಟ್ಟಿಗಾಗಿದೆ ಅಣ್ಣ. ಅಣ್ಣನ ಹೌದಣ್ಣ, ಇವತ್ತು ರಕ್ಷಾ ಬಂಧನ. ನನಗೆ ಅಣ್ಣ ಅಂತ ಈ ಊರಿನಲ್ಲಿ ಬೇರೆ ಯಾರಿದ್ದಾರಣ್ಣ? ಅದಕ್ಕೆ ಬಂದೆ. ಕೈ ನೀಡಣ್ಣ. ತುಂಬಾ ಸಂತೋಷ ನಮ್ಮ, ತುಂಬಾ ಸಂತೋಷ. ಕಟ್ಟು ತಂಗಿ ಕಟ್ಟು. ಮನಸ್ಸಿಗೆ ಆನಂದ ಆಗ್ತಾ ಇದೆ ಇವತ್ತಿನ ದಿವಸ. ತಂಗಿ ಏನ್ ಕೇಳಿದ್ರು ಅಣ್ಣ ಅದನ್ನು ಕೊಡ್ಲೇಬೇಕು. ನಿನಗೇನ್ ಬೇಕಮ್ಮ? ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕಣ್ಣ. ಅಯ್ಯಯ್ಯೋ, ಎಂತ ದೊಡ್ಡ ಮಾತಾಡ್ದೆ ತಂಗಿ, ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ನಿಂಗ್ ಬೇರೆ ಏನ್ ಬೇಕು? ಇವತ್ ರಾತ್ರಿ ಮಲ್ಲಣ್ಣ ನಮ್ಮ ಮನೆ ಕಳ್ಸ್ಕೊಡು. ಮಾತ್ ಕೊಟ್ಟಿದ್ಯಾ? ಮಾತ ತಪ್ಪಿದ್ರೆ ನಾಲ್ಗೆ ಬಿದ್ದೋಗುತ್ತೆ. ತಗೊಳ್ಬಿಟ್ಲಲ್ಲಪ್ಪ ದೋಬಿ. ಇದೇನ ಇದು? ಎಗ್ನ ತಿಂದ್ಬಿಟ್ರು ತಂಗಿನ ಚಿಪ್ತರ ಆಗ್ಬಿಟ್ಟಿದ್ಯಾ? ಅದು ಓಹ್, ರಕ್ಷಾಬಂಧನ. ಯಾರಪ್ಪ ಕಟ್ಟಿದ್ದು? ನನ್ ತಂಗಿ. ಅದ್ಯಾರಪ್ಪ ಅದು ಈ ಊರಲ್ಲಿ? ನನಗ್ ಗೊತ್ತಿಲ್ದ್ರು ನಿನ್ ತಂಗಿ. ಅದು ಅದು ನಂಜಿ. ಓಹೋ, ಅಷ್ಟೊಂದ್ ಬದ್ಲಾಬಿಟ್ಲ ಅವಳು. ಅದ್ ಸರಿ, ನಿನ್ ತಂಗಿಗೆ ಏನ್ ಕೊಟ್ಟೆ? ಅವ್ಳು ಕೇಳಿದ್ದನ್ ಕೊಡೋದ್ ತುಂಬಾ ಕಷ್ಟ. ಛೈ, ನೀನ್ ಯಾವ ಸೀಮೆ ಅಣ್ಣ ಕಣ? ಅವ್ಳು ಕೇಳೋದೆಚ್ಚ, ನೀನ್ ಕೊಡೋದೆಚ್ಚ. ನೀನು ನನ್ ಸ್ನೇಹಿತ, ಕಷ್ಟ ಆಗಲ್ಲ ಅನ್ನೋ ಮಾತೆ ನಿನ್ ಬಾಯಲ್ಲಿ ಬರಬಾರ್ದು. ಅದೇನ್ ಬೇಕು ಹೇಳು. ನಿನ್ ಕೈಲಿ ಆಗಲ್ಲ ಅಂದ್ರೆ ನಾನ್ ಕೊಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ಅದು ನನ್ ಕೈಲಿ ಕೊಡಕ್ ಆಗಲ್ಲ, ನೀನೇ ಕೊಡ್ಬೇಕು. ಅಂತದೇನಪ್ಪ ಕೇಳಿದ್ ಅವಳು? ಇವತ್ತು ರಾತ್ರಿ, ಇವತ್ತು ರಾತ್ರಿ ನೀನ್ ಅವಳ ಮನೆಗೆ ಹೋಗ್ಬೇಕಂತೆ. ಇವನ್ ಮಾತ್ ಕೊಟ್ಟು ನನ್ಸಿಗಾಕ್ಸ್ಬಿಟ್ನಲ್ಲಪ್ಪ.